राज्य राजधानी बेंगलूरली केल दिन सालु सालाकी अग्नि अवगड संभविसुत्तिद्दु इदीग नगर कोरमंगलदल्लिरुव पब् ओंदरल्ली अग्नि अवगड संभविसुत्तिदे। ಜನರು ಕಟ್ಟಡದಲ್ಲಿ ಮಡ್ ಪೈಪ್ ಅನ್ನು ಪಬ್ ಅನ್ನು ನಡೆಸಲಾಗ್ತಿತ್ತು ಪಬ್ನ ಅಡುಗೆ ಕೋಣೆಯಲ್ಲಿ ಕಾಣಿಸಿಕೊಂಡಿದ್ದ ಬೆಂಕಿ ಇನ್ನು ಪಬ್ ಸಿಬ್ಬಂದಿ ಅಡುಗೆ ಮಾಡುವ ವೇಳೆ ಗ್ಯಾಸ್ ಸೋರಿಕೆ ಆಗಿದೆ ಇನ್ನು ಬೆಂಗಳೂರು ನಗರದ ಕೋರಮಂಗಲದಲ್ಲಿರುವಂತಹ ಕಟ್ಟಡದಲ್ಲಿ ಬೆಂಕಿ ಅವಗಡ ಸಂಭವಿಸಿದೆ ಇನ್ನು ಗ್ಯಾಸ್ ಸೋರಿಕೆಯಾಗಿ ಬೆಂಕಿ ಹೊತ್ತಿಕೊಂಡಿರೋ ಶಂಕೆ ವ್ಯಕ್ತವಾಗ್ತಿದೆ ಸಿಲಿಂಡರ್ ಬ್ಲಾಸ್ಟ್ ನಿಂದ ದಗದಗನೆ ಉರಿಯುತ್ತಿದೆ ಕಟ್ಟಡ ಪಬ್ನಲ್ಲಿದ್ದ ಕುಶನ್ ಫರ್ನಿಚರ್ ಗೆ ಬೆಂಕಿ ಆವರಿಸಿದೆ ಇನ್ನು ನೋಡ್ ನೋಡ್ತಿದ್ದಂತೆ ಇಡಿ ಫ್ಲೋರ್ ಗೆ ಬೆಂಕಿ ಆವರಿಸಿದೆ ಇನ್ನು ಬೆಂಕಿಯಕ್ಕೆ ನಾಲಿಗೆಗೆ ಸಿಲುಕಿ ಇಡಿ ಫ್ಲೋರ್ ಸುಟ್ಟು ಕರುಕಲಾಗಿದೆ ಇನ್ನು ದಟ್ಟವಾದ ಹೊಗೆಯಿಂದ ನೆರೆಹೊರೆ ಕಟ್ಟಡದಲ್ಲಿದ್ದ ಜನರು ಕೂಡ ಹೊರಬಂದಿದ್ದಾರೆ ಇನ್ನು ಕೋರಮಂಗಲದ ಮಡ್ ಫೈಬ್ ಕೆಫೆಯಲ್ಲಿ ಬೆಂಕಿ ಅವಗಡ ಸಂಭವಿಸಿದ್ದು ಇಡೀ ಕಟ್ಟಡವೇ ಹೊತ್ತಿ ಉರಿತಾ ಇದೆ ಜನರು ಜೀವವನ್ನ ಉಳಿಸಿಕೊಳ್ಳಲು ಕಟ್ಟಡದಿಂದ ಜಿಗಿತಾ ಇದ್ದಾರೆ ಇನ್ನು ರಾಜ್ಯ ರಾಜಧಾನಿ ಬೆಂಗಳೂರಿನಲ್ಲಿ ಕೋರಮಂಗಲದ ಮಡ್ ಫೈಬ್ ಕೆಫೆಯಲ್ಲಿ ಬೆಂಕಿ ಅವಗಡ ಸಂಭವಿಸಿದೆ ಇಡೀ ಕಟ್ಟಡವೇ ಹೊತ್ತಿ ಉರಿತಾ ಇದೆ ಕಟ್ಟಡದಲ್ಲಿರುವ ಜನರು ಜೀವ ಉಳಿಸಿಕೊಳ್ಳೋದಕ್ಕೆ ಕಟ್ಟಡದಿಂದ ಜಿಗಿತಾ ಇದ್ದಾರೆ ಇನ್ನು ನಾಲ್ಕನೇ ಮಹಡಿಯಲ್ಲಿ ಕಾಣಿಸಿಕೊಂಡ ಬೆಂಕಿ ನಂತರ ಇಡೀ ಕಟ್ಟಡವನ್ನೇ ಆವರಿಸಿಕೊಂಡಿದೆ ಕೋರಮಂಗಲ ಬಳಿಯ ಸದಗುಂಟೆ ಪಾಳ್ಯದ ಕಿರಾಲ್ ಲೇಔಟ್ ನಲ್ಲಿರುವ ಕೆಡಿಪಿ ಕಟ್ಟಡದಲ್ಲಿರುವಂತಹ ನಾಲ್ಕನೇ ಮಹಡಿಯಲ್ಲಿದೆ ಮಡ್ ಫೈಬ್ ಕೆಫೆಯಲ್ಲಿ ಶಾರ್ಟ್ ಸರ್ಕ್ಯೂಟ್ ನಿಂದ ಬೆಂಕಿ ಅವಗಡ ಸಂಭವಿಸಿದೆ ಇನ್ನು ಬೆಂಕಿ ಕಾಣಿಸಿಕೊಳ್ಳುತ್ತಿದ್ದಂತೆ ಕೆಲವರು ಕಟ್ಟಡದಿಂದ ಓಡಿ ಬಂದರೆ ಇನ್ನು ಕೆಲವರು ಕಟ್ಟಡದಲ್ಲಿಯೇ ಸಿಲುಕಿಕೊಂಡಿದ್ದಾರೆ ಈಗಾಗಲೇ ಏಳು ಅಗ್ನಿಶಾಮಕ ದಳದ ವಾಹನಗಳು ಸ್ಥಳಕ್ಕೆ ದೌಡಾಯಿಸಿ ಬೆಂಕಿಯನ್ನ ನಂದಿಸ್ತಾ ಇದೆ ಇದರಲ್ಲಿ ಒಬ್ಬ ವ್ಯಕ್ತಿ ಜೀವವನ್ನ ಉಳಿಸಿಕೊಳ್ಳೋದಕ್ಕೆ ಬೆಂಕಿಯಲ್ಲಿಯೇ ಹೊರಬಂದು ಮೊದಲ ಮಹಡಿಯಿಂದ ಜಿಗಿತಿದ್ದಾನೆ ಇನ್ನು ಆತನನ್ನ ಕೂಡಲೇ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಬೆಂಗಳೂರು ಕೋರಮಂಗಲದಲ್ಲಿ ಅಗ್ನಿ ಅವಗಡವು ಮೊದಲು ನಾಲ್ಕನೇ ಮಹಡಿಯಲ್ಲಿರುವ ಪಬ್ನಲ್ಲಿ ಶಾರ್ಟ್ ಸರ್ಕ್ಯೂಟ್ ನಿಂದ ಬೆಂಕಿ ಕಾಣಿಸಿಕೊಂಡಿತ್ತು ನಂತರ ಸಿಲಿಂಡರ್ ಸ್ಫೋಟಗೊಂಡಿದೆ ಇದರಿಂದ ಬೆಂಕಿ ಅವಗಡ ಹೆಚ್ಚಾಗಿದೆ ಅಂತ ಹೇಳಲಾಗ್ತಿದೆ ಆರಂಭದಲ್ಲಿ ನಾಲ್ಕು ಅಗ್ನಿಶಾಮಕ ವಾಹನ ಸ್ಥಳಕ್ಕೆ ದೌಡಾಯಿಸಿ ಬೆಂಕಿಯನ್ನು ಆನಂದಿಸಲು ಮುಂದಾಗಿತ್ತು ಆದರೂ ಬೆಂಕಿ ನಿಯಂತ್ರಣಕ್ಕೆ ಬಾರದ ಹಿನ್ನೆಲೆಯಲ್ಲಿ ಮತ್ತೆ ಹೆಚ್ಚುವರಿ ಮೂರು ಅಗ್ನಿಶಾಮಕ ವಾಹನಗಳು ಬಂದು ಬೆಂಕಿಯನ್ನು ಆರಿಸಲು ಮುಂದಾಗಿದೆ ನಂತರ ಪಕ್ಕದ ಕಟ್ಟಡಗಳಿಗೆ ಕೂಡ ಬೆಂಕಿ ಆವರಿಸುವುದು ತಡೆಯಲಾಗಿದೆ ಇನ್ನು ಬೆಂಕಿ ಕಾಣಿಸಿಕೊಳ್ಳುತ್ತಿದ್ದಂತೆ ಮೂರನೇ ಮಹಡಿಯಿಂದ ಒಬ್ಬ ವ್ಯಕ್ತಿ ಜೀವವನ್ನ ಉಳಿಸಿಕೊಳ್ಳಲು ಹಾರಿದ್ದಾನೆ ಆದರೆ ಕೆಳಗೆ ಯಾವುದೇ ಸುರಕ್ಷತಾ ಸದನಗಳು ಇಲ್ಲದ ಹಿನ್ನೆಲೆಯಲ್ಲಿ ವ್ಯಕ್ತಿಯ ಸ್ಥಿತಿ ಬಾರಿ ಗಂಭೀರವಾಗಿದೆ ಅಗ್ನಿಶಾಮಕ ಸಿಬ್ಬಂದಿ ಆತನಿಗೆ ಕಟ್ಟಡದಿಂದ ಹಾರದಂತೆ ಹೇಳ್ತಿದ್ರು ಕೂಡ ಆತನ ಮಾತನ ಮೀರಿ ಆತ ಬೆಂಕಿ ಜ್ವಾಲೆಯ ಉರಿಯನ್ನ ತಾಳಲಾರದೆ ಜಂಪ್ ಮಾಡಿದ್ದಾನೆ ಸಿದಾ ಕೆಳಕ್ಕೆ ಬಿದ್ದ ವ್ಯಕ್ತಿಯು ದೇಹದ ವಿವಿಧ ಅಂಗಗಳಿಗೆ ಭಾರಿ ಪೆಟ್ಟು ಬಿದ್ದಿದೆ ಇದರಿಂದ ಆತನ ಸ್ಥಿತಿ ಗಂಭೀರವಾಗಿದ್ದು ಸದ್ಯ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಇನ್ನು ಇತ್ತೀಚೆಗೆ ಹೊಸದಾಗಿ ಆರಂಭಿಸಲಾಗಿತ್ತು ಕೆಫೆ ಪಕ್ಕದಲ್ಲಿ ಕೂಡ ಒಂದು ಕಾರ್ ಶೋರೂಮ್ನ ಕೂಡ ಆರಂಭಿಸಲಾಗಿತ್ತು ನಂತರ ಅಲ್ಲಿಗೆ ಕೂಡ ಬೆಂಕಿ ಅನಾಹುತ ಕಾಣಿಸಿಕೊಂಡಿದ್ದು ನಿಯಂತ್ರಣಕ್ಕೆ ಬಾರದೆ ಎಲ್ಲ ಮಹಡಿಗಳಿಗೂ ಕೂಡ ಆವರಿಸಿದೆ ಸುಮಾರು ಮೂರು ಗಂಟೆಯ ಬೆಂಕಿ ಉರಿದ ಪ್ರಕರಣದಲ್ಲಿ ಪ್ರಾಣಹಾನಿ ಆಗಿರುವ ಬಗ್ಗೆ ಯಾವುದೇ ಮಾಹಿತಿ ಕೂಡ ಇದುವರೆಗೂ ಲಭ್ಯವಾಗಿಲ್ಲ ಪಕ್ಕದ ಕಟ್ಟಡದಲ್ಲಿಯೂ ಸಹ ಆವರಿಸಿಕೊಂಡ ದಟ್ಟ ಹೊಗೆ ಆವರಿಸಿತ್ತು ಇನ್ನು ಈ ಕಟ್ಟಡದ ಪಕ್ಕದಲ್ಲಿ ಕಾರ್ ಶೋರೂಮ್ ಕೂಡ ಇದ್ದು ಪ್ರತಿಲಿಪಿ ಕಚೇರಿಯೂ ಕೂಡ ಇತ್ತು ಇನ್ನು ಕೂಡಲೇ ಸಿಬ್ಬಂದಿಯನ್ನ ಹೊರಗೆ ತಂದು ನೀರು ಸಿಂಪಡಣೆಯನ್ನ ಕೂಡ ಮಾಡಲಾಗಿದೆ ಡೆಂಟರಾ